ಮತ್ತೆ ಪೊಲೀಸ್ ಕಸ್ಟಡಿಗೆ ಈಗ ದರ್ಶನ್ ಗ್ಯಾಂಗ್. ಎಸ್ಪಿಪಿ ಅವರು ವಾದ ಮಂಡಿಸ್ತಾ ಇದ್ರು, 9 ದಿನ ನಮಗೆ ಪೊಲೀಸ್ ಕಸ್ಟಡಿಗೆ ಕೊಡಿ, ಇನ್ನು ವಿಚಾರಣೆ ಬಾಕಿ ಇದೆ ಅಂತ ಹೇಳಿ 42ನೇ ACMM ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ. ಮತ್ತೆ ಪೊಲೀಸ್ ಕಸ್ಟಡಿಗೆ PC ನೀಡಲಾಗಿದೆ, ಜುಡಿಷಿಯಲ್ ಕಸ್ಟಡಿ ಇಲ್ಲ. ದರ್ಶನ್ ಪರ ವಕೀಲರು ಮತ್ತೆ ಪವಿತ್ರಗೌಡ ಪರ ವಕೀಲರು ಹೇಳ್ತಾ ಇದ್ರು ಬೇಡ, ವಿಚಾರಣೆ ಏನು ಅಗತ್ಯತೆ ಏನಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಈಗ ಹೆಚ್ಚಿನ ವಿಚಾರಣೆಗೋಸ್ಕರ ಈಗ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ನೀಡಿದೆ. 42ನೇ ACMM ಕೋರ್ಟ್ ಈಗ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ, ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಎಷ್ಟು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ? ನಟ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಈಗ ಪೊಲೀಸ್ ಕಸ್ಟಡಿಯಲ್ಲಿ, ಮತ್ತೆ ಖಾಕಿ ಡ್ರಿಲ್ ನಡೆಯುತ್ತೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮತ್ತೆ ಎದುರಿಸಬೇಕಾಗತ್ತೆ. ಈಗ ಈ ಪ್ರಕರಣದಲ್ಲಿ ಹಲವು ವಿಚಾರಣೆಗಳನ್ನು ಮಾಡಬೇಕಾಗಿದೆ, ಬಾಕಿ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ರು. 42ನೇ ACMM ಕೋರ್ಟ್ನಿಂದ ಈಗ ಆದೇಶ ಹೊರಬೀಳ್ತಾ ಇದೆ, ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ, ನಟ ದರ್ಶನ್ ಪವಿತ್ರಗೌಡ ಕಸ್ಟಡಿಗೆ, ನಟ ದರ್ಶನ್ ಮತ್ತು ಪವಿತ್ರಗೌಡ ಪೊಲೀಸ್ ಕಸ್ಟಡಿಗೆ. ಇನ್ನುಳಿದಂಥವ್ರಿಗೆ ಯಾರಿಗಾದರೂ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ ಅಥವಾ ಎಲ್ಲರಿಗೂ ಕೂಡ ಪೊಲೀಸ್ ಕಸ್ಟಡಿನೇ ನೀಡಲಾಗಿದೆಯಾ? ನಟ ದರ್ಶನ್ ಪವಿತ್ರಗೌಡ ಸೇರಿ 9 ಮಂದಿಗೆ ಕಸ್ಟಡಿಗೆ ನೀಡಲಾಗಿದೆ. ಓಕೆ, ಇನ್ನುಳಿದಂಥವ್ರಿಗೆ ನ್ಯಾಯಾಂಗ ಬಂಧನ ಆಗಿದ್ದಾಗ. ಸೊ ಇನ್ನುಳಿದಂಥವ್ರು ಯಾರಿದ್ದಾರೆ ಅವರಿಗೆ ನ್ಯಾಯಾಂಗ ಬಂಧನ. ಇಲ್ಲಿ ಒಟ್ಟು 17-18 ಆರೋಪಿಗಳು, ಅದರಲ್ಲಿ 9 ಆರೋಪಿಗಳಿಗೆ ಈಗ ಮತ್ತೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಇನ್ನುಳಿದಂತಹ 9-8 ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ಸೊ ಪೊಲೀಸ್ ಕಸ್ಟಡಿಗೆ ಈಗ ದರ್ಶನ್ ಅಂಡ್ ಗ್ಯಾಂಗ್. 42ನೇ ACMM ಕೋರ್ಟ್ ಈಗ ಆದೇಶವನ್ನ ನೀಡಿದೆ. ಹೆಚ್ಚಿನ ವಿಚಾರಣೆಗೆ ದರ್ಶನ್ ಅಂಡ್ ಗ್ಯಾಂಗ್ ಈಗ ಪೂರ್ಣ ಪ್ರಮಾಣದಲ್ಲಿ ಅಲ್ಲ, ಒಟ್ಟು 9 ಜನರಿಗೆ, ದರ್ಶನ್ ಪವಿತ್ರಗೌಡ ಸೇರಿ 9 ಆರೋಪಿಗಳೇನಿದ್ದಾರೆ ಆ ಆರೋಪಿಗಳನ್ನು ಈಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಸೊ ಅವರ ವಿಚಾರಣೆ ಇನ್ನೂ ಬಾಕಿ ಇದೆ. ಹಾಗಿದ್ದಾಗ ನಟ ದರ್ಶನ್ ಪವಿತ್ರಗೌಡ ಸೇರಿ ಒಟ್ಟು 9 ಆರೋಪಿಗಳನ್ನು ಈಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇನ್ನುಳಿದಂಥ 8-9 ಆರೋಪಿಗಳಿದ್ದಾರೆ, ಅವರಿಗೆ ನ್ಯಾಯಾಂಗ ಬಂಧನ ಆಗುತ್ತೆ ಅಂತ ಕಾಣಿಸುತ್ತೆ. ಸೊ ಡೆಫಿನೆಟ್ಲಿ ಇಲ್ಲಿ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ ಅಂದರೆ ಅವ್ರು ಡೆಫಿನೆಟ್ಲಿ ನ್ಯಾಯಾಂಗ ಬಂಧನಕ್ಕೆ ಹೋಗಬೇಕು, ಬೇಲ್ ಅಂತೂ ಸದ್ಯಕ್ಕೆ ಇದ್ದಂಗಿಲ್ಲ ಅವರಿಗೆ. ಸೊ 42ನೇ ACMM ಕೋರ್ಟಿಗೆ ಆದೇಶವನ್ನು ನೀಡಿದೆ, ಹೆಚ್ಚಿನ ವಿಚಾರಣೆಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಕಸ್ಟಡಿಗೆ ನೀಡಲಾಗಿದೆ. A1, A7, A10, A14, A16, A1 A7 ವರೆಗೂ ಕೂಡ. ಸೊ 5 ದಿನಕ್ಕೆ ಈಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 5 ದಿನ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ. ಸೊ ನಟ ದರ್ಶನ್ ಪವಿತ್ರಗೌಡ ಸೇರಿ 9 ಮಂದಿಯನ್ನು ಈಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ 5 ದಿನ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, 6 ದಿನ ಪೊಲೀಸ್ ಕಸ್ಟಡಿ ಅವ್ರಿಗೆ ನಾಳೆಗೆ ಅಂತ್ಯವಾಗುತ್ತೆ, ನಾಳೆಯಿಂದ 5 ದಿನಾನೋ ಅಥವಾ ಇವತ್ತಿನಿಂದನೇ 5 ದಿನಾನೋ? ಅರುಣ್, ಇವತ್ತಿನಿಂದ 5 ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿ ಮಾನ್ಯ ನ್ಯಾಯಾಧೀಶರು, ಆರ್ಥಿಕ ಅಪರಾಧ ವ್ಯವಹಾರಗಳ ಕೋರ್ಟ್ನ ನ್ಯಾಯಾಧೀಶರು ಇದೀಗ ಆದೇಶವನ್ನ ನೀಡಿದ್ದಾರೆ. A1 ನಿಂದ A7 ಆರೋಪಿಯವರೆಗೂ, ಹಾಗೆ A10 ರಿಂದ 14 ಆರೋಪಿ, ಮತ್ತೆ ಇವತ್ತು ಅರೆಸ್ಟ್ ಅನ್ನು ತೋರಿಸಿದಂತಹ A16 ಆರೋಪಿಯನ್ನ ಇದೀಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ದರ್ಶನ್ ಮತ್ತೆ ಪವಿತ್ರಗೌಡ ಕೂಡ ಇದರ ಅಡಿ ಬರೋದ್ರಿಂದ ಇಬ್ಬರಿಗೂ ಕೂಡ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇವತ್ತಿನಿಂದ 5 ದಿನಗಳ ಕಾಲ ಪೊಲೀಸ್ ವಿಚಾರಣೆಯನ್ನ ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ ಎದುರಿಸಬೇಕಿದೆ. ಈ ಹಿಂದೆ ಅಂದ್ರೆ 6 ದಿನಗಳ ಕಾಲ ಮೊದಲಿಗೆ ಪೊಲೀಸ್ ಕಸ್ಟಡಿಯನ್ನ ನೀಡಲಾಗಿತ್ತು, ಅದು ನಾಳೆಗೆ ಅಂತ್ಯವಾಗ್ತಿತ್ತು. ನಾಳೆ ಕೋರ್ಟ್ ರಜೆ ಇರೋ ಕಾರಣ ನ್ಯಾಯಾಧೀಶರ ಮನೆಗೆ ಆರೋಪಿಗಳನ್ನ ಹಾಜರುಪಡಿಸಬೇಕಾಗಿತ್ತು. ಹೀಗಾಗಿ 1 ದಿನ ಮೊದಲೇ ಪೊಲೀಸರು ಇವತ್ತು ಆರೋಪಿಗಳನ್ನ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನ ಮಾಡಲಾಯಿತು. ಆರಂಭದಲ್ಲಿ SPP ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡನೆ ಮಾಡಿ ಈವರೆಗೂ ಕೂಡ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬೇಕಿದೆ, ಮತ್ತಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವ ಅವಶ್ಯಕತೆ ಇರೋದ್ರಿಂದ ಈ ಎಲ್ಲಾ ಆರೋಪಿಗಳನ್ನ 9 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತೇಳಿ ನ್ಯಾಯಾಧೀಶರ ಬಳಿ ವಾದ ಮಂಡನೆಯನ್ನ ಮಾಡಿದ್ರು. ಇದಕ್ಕೆ ದರ್ಶನ್ ಮತ್ತೆ ಪವಿತ್ರಗೌಡ ಪರ ವಕೀಲರು ಒಂದಷ್ಟು ಆಕ್ಷೇಪವನ್ನ ಸಹ ವ್ಯಕ್ತಪಡಿಸಿದ್ರು. ಕೊನೆಗೆ ನ್ಯಾಯಾಧೀಶರು ಅಂತಿಮ ಆದೇಶವನ್ನ ನೀಡಿದ್ದು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ನೀಡಲಾಗಿದೆ. ಅವರು ಓಕೆ, ನರಸಿಂಹಮೂರ್ತಿ ಮೇಲೆ ಮಾಹಿತಿಗೆ ಧನ್ಯವಾದಗಳು. ಸೊ ಹೆಚ್ಚಿನ ವಿಚಾರಣೆಗೆ ಈಗ ಕಸ್ಟಡಿಗೆ ಕೋರ್ಟ್ ನೀಡಿದೆ. ನಟ ದರ್ಶನ್ ಮತ್ತು ಪವಿತ್ರಗೌಡ ಸೇರಿ 9 ಮಂದಿಗೆ ಕಸ್ಟಡಿಗೆ ನೀಡಲಾಗಿದೆ. A1 ನಿಂದ A7, A10 ನಿಂದ A14 ವರೆಗೂ, ಮತ್ತು A16 ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ
ಅಲ್ಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇನ್ನುಳಿದಂಥ 9 ಜನ ಏನಿದ್ದಾರೆ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. 42ನೇ ACMM ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ. ಮತ್ತೆ ಪೊಲೀಸ್ ಸ್ಟೇಷನ್ನಲ್ಲೇ ಇರಬೇಕಾಗತ್ತೆ.